ಆತ ಅನಕ್ಷರಸ್ಥ. ಕೂಲಿ ಮಾಡಲೆಂದು ರೈಲು ಹತ್ತಿದ ವ್ಯಕ್ತಿ ಹೋಗಿ ಸೇರಿದ್ದು ಜಮ್ಮು ಕಾಶ್ಮೀರವನ. ಕಳೆದ ಎರಡೂವರೆ ದಶಕಗಳ ಹಿಂದೆ ಮನೆ ಮಠ ಹೆಂಡತಿ ಮಕ್ಕಳಿಂದ ದೂರವಾಗಿದ್ದ ಆ ವ್ಯಕ್ತಿ ಮನೆ ಸೇರಿದ್ದಾನೆ. ಕನ್ನಡಿಗ ಯೋಧರ ಸಹಕಾರದಿಂದ ಮರಳಿ ಮನೆ ಸೇರಿದ್ದು ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಹೌದು, ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಗಾಂಧಿನಗರದ ವಡ್ಡರ್ ಓಣಿಯ ನಿವಾಸಿ ಕೆಂಚಪ್ಪ ಗೋವಿಂದಪ್ಪ ವಡ್ಡರ್ ಕಳೆದ 25 ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕೆಂದೇ ಮನೆಯಿಂದ ಹೊರ ಹೋಗಿದ್ರು. ಟಿಕೆಟ್ ತೆಗೆಸದೆ ರೈಲು ಹತ್ತಿದಾಗ ಆ ರೈಲು ನೇರವಾಗಿ ಹರಿದ್ವಾರದ ಬಳಿ ಇಳಿದಿತ್ತು. ಮಾರ್ಗ ಮಧ್ಯೆ ತಪಾಸಣೆ ನಡೆಸಿದ ರೈಲು ಅಧಿಕಾರಿಗಳು ಅಲ್ಲೇ ಈತನನ್ನ ಇಳಿಸಿದ್ದಾರೆ. ಅಲ್ಲಿ ಸ್ವಲ್ಪ ಕಾಲ ಇದ್ದು ಮತ್ತೆ ರೈಲು ಹತ್ತಿದ ಕೆಂಚಪ್ಪ ತಲುಪಿದ್ದು ಉತ್ತರಾಖಂಡ. ಹೀಗೆ ಊರು ಸುತ್ತಿ ಜಮ್ಮು ಕಾಶ್ಮೀರ ತಲುಪಿದ್ರು. ಅಲ್ಲಿ ಹೋಟೆಲ್ವೊಂದರ ಮಾಲೀಕರ ಕಡೆ ಕೆಲಸ ಮಾಡುತ್ತಾ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಕಳೆದ ಕೆಂಚಪ್ಪ ಸುಮಾರು 25 ವರ್ಷಗಳ ನಂತರ ತವರೂರಿಗೆ ಮರಳಿದ್ದಾರೆ. ಹಿಂಗೆ ಕರ್ಕೊಂಡು ದುಡ್ದು ದುಡ್ದು ಅಂಗಡಿಯಾಗ ತರಾಸ ಆಗೈತೆ ರೀ. ಚಾದ ಅಂಗಡಿಯಾಗ ದುಡ್ದು ರೊಕ್ಕ ಕೊಡೋದು ಕೊಡೋದು ಅಲ್ಲ, ಹಂಗೆ ದುಡ್ಕೊಂಡು ಈ ವರ್ಷ ಅಂದು 26 ದುಡ್ದು ಬಂದಿಲ್ಲ, ಕೊಟ್ಟಿಲ್ಲ. ಒಬ್ರು ಮಾಡ್ಕೊಂಡು ರೊಕ್ಕ ಕಿಚ್ಚದಾಗಿಟ್ಟು ಪರ್ರೆ ಅದ. ಮತ್ತೊಬ್ಬ ಮಾಡ್ತಾನೆ ಅಂಗಡಿ ಮಾಡ್ಕೊಂಡು ಪರ್ರೆ. ಕಾಲು ಕೈ ಕಟ್ಟು ಕಾತಿದ್ದು ಕೈ ಕಾಲು ಕಟ್ಟ ಅಚ್ಚಿಗೆ ಚಾದರ ಅವು ಕಟ್ಕೊಳ್ಳೋದು ಅವು ಸುಡೋದು ಮಾಡಿದ ಭಾಳ ತ್ರಾಸ ಕೊಡ್ತಿತ್ತು ರೀ. ಹೆಂಗೆ ಮಾಡೋಣ ನೋಡ್ರಿ. ಕಾಶ್ಮೀರಿಗೆ ಚೆನ್ನಾಗಿ 21 ವರ್ಷ. ಇನ್ನು ಅನಕ್ಷರಸ್ಥರಾದ ಕೆಂಚಪ್ಪ ಅವರನ್ನ ಹಲವಾರು ವರ್ಷಗಳಿಂದ ಜೀತದಾಳಿನಂತೆ ದುಡಿಸಿಕೊಂಡು ಸರಿಯಾಗಿ ಅನ್ನ ನೀರು ನೀಡದೆ ಕೂಲಿ ಹಣವನ್ನ ನೀಡದೆ ಹೋಟೆಲ್ ಮಾಲೀಕ ಸತಾಯಿಸಿದ್ದ. ಸತತ 25 ವರ್ಷಗಳಿಂದ ಉಸಿರುಗಟ್ಟುವ ವಾತಾವರಣದಲ್ಲಿ ಕೆಂಚಪ್ಪ ಇದ್ರು. ನಮಗೆ ಅವಾಗ ಸಣ್ಣರಿಂದ ಇದ್ದಾಗ ರೀ ಹೋಗಿದ್ದು ರೀ ಕೆಲ್ಸಕ್ಕೆ ಅಂತ. ನಾವು ಅವಾಗ 12-10 ವರ್ಷ ಇರ್ಬೋದು ರೀ. ಭಾಳ ಅಂದ್ರೆ ನಮ್ಮ ಅಕ್ಕನ ಒಬ್ಬಕ್ಕಿನ ಮದುವೆ ಮಾಡಾನೆ. ಯಾರ್ದು ಮದುವೆ ಇಲ್ಲ ಏನಿಲ್ಲ. ಅವಾಗ ನಾವು ದುಡ್ಕೊಂಡು ಇದು ಮಾಡ್ಕೊಂತ ಇದು ಮಾಡ್ಕೊಂಡಿವಿ ರೀ. ಅವಾಗ ನಮ್ಮಪ್ಪ ಅಲ್ಲಿ ಅದನ್ನು ಇಲ್ಲಿ ಅದನ್ನು ಹುಬ್ಳಿ ಧಾರವಾಡ ಅದು ಎಲ್ಲ ಕಡೆ ಅಡ್ಡಾಡಿದ್ರು. ಇಲ್ಲಿ ಪಟ್ಟೆ ಹತ್ತಲಿಲ್ಲ. ಮರಳಿ ಊರಿಗೆ ಕಳಿಸದೆ ರಾತ್ರಿ ಸಮಯದಲ್ಲಿ ಕೈಕಾಲು ಕಟ್ಟಿ ಹಾಕಿ ಕೂಡಿ ಹಾಕಿದ್ರಂತೆ. ಇದರಿಂದ ಮನ ನೊಂದರೂ ಯಾರಿಗೂ ಹೇಳಿಕೊಳ್ಳಲಾಗದೆ ನರಕ ಯಾತನೆ ಅನುಭವಿಸುತ್ತಿದ್ದ ಕೆಂಚಪ್ಪನ ಬಾಳಿನಲ್ಲಿ ದೇವರಂತೆ ಬಂದವರು ಗದಗ್ ಮೂಲದ ಭಾರತೀಯ ಸೈನಿಕರು. ಆಕಸ್ಮಿಕವಾಗಿ ಕೆಂಚಪ್ಪ ಕೆಲಸ ಮಾಡುವ ಹೋಟೆಲ್ಗೆ ಹೋದ ಗದಗ್ ಮಂಗಳೂರು ಹಾಗೂ ಬೆಂಗಳೂರು ಭಾಗದ ಸೈನಿಕರು ಕನ್ನಡ ಮಾತನಾಡುವುದನ್ನು ಕಂಡು ಕೆಂಚಪ್ಪ ತನ್ನನ್ನು ಪರಿಚಯಿಸಿಕೊಂಡಿದ್ದಾನೆ. ಯೋಧರ ಜೊತೆಗೆ ಮನೆ ಕುಟುಂಬ ಮತ್ತು ತನ್ನ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಾಗ ಸೈನಿಕರು ಇವರನ್ನ ಮನೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಂಚಪ್ಪ ಅವರಿಗೆ 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾರೆ. ಅವರೆಲ್ಲ ಅಪ್ಪ ಮರಳಿ ಮನೆಗೆ ಬಂದಿರುವ ಖುಷಿಯಲ್ಲಿದ್ದಾರೆ. ಈ ಮಧ್ಯೆ ಕೆಂಚಪ್ಪ ಕಾಣೆಯಾದ ಬಗ್ಗೆ ಸಾಕಷ್ಟು ದೂರುಗಳು ಸಹ ದಾಖಲಾಗಿದ್ವು. ಕೆಂಚಪ್ಪನ ಆಗಮನದಿಂದ ಕುಟುಂಬದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದಲ್ಲದೆ ಯೋಧರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದ್ದಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.